ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನೀವು ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಗಟ್ ಹೆಲ್ತ್ ಈಸ್ ಬೆಸ್ಟ್ ಹೆಲ್ತ್. ನಿಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದರೆ ನಿಮ್ಮ ಪೂರ್ತಿಯಾದ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮಗೆ ತಿಳಿಸ್ತಾ ಇರ್ತಿದ್ರೆ ಅದರ ಬಗ್ಗೆನ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ಗಟ್ ಹೆಲ್ತ್ ಈಸ್ ಬೆಸ್ಟ್ ಹೆಲ್ತ್. ಈಗ ಎಷ್ಟೋ ಜನ ಅಂದ್ಕೊಳ್ತಾರೆ ನಮ್ಮ ಒಂದು ಕರುಳಿನ ಆರೋಗ್ಯ ಸರಿಯಾಗಿತ್ತು ಅಂತ ಹೇಳಿದರೆ ಪೂರ್ತಿಯಾದ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಡಾಕ್ಟರ್ ಹೇಳ್ತಾ ಇರ್ತಾರೆ. ಆದರೆ ಕರುಳಿನ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ಬಹಳಷ್ಟು ಕಡಿಮೆ ತಿಳಿದಿದೆ. ಸೊ ಹೀಗಾಗಿ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಅಂತ ಹೇಳಿದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ವಿಧವಾದ ಅಂಡರ್ಸ್ಟ್ಯಾಂಡಿಂಗ್, ಒಂದು ವಿಧವಾದ ಸಿದ್ಧಾಂತ ಇದೆ ಸ್ನೇಹಿತರೆ. ಆ ಸಿದ್ಧಾಂತ ಏನು ಅಂತ ಹೇಳಿದರೆ ಗಟ್ ಬ್ರೈನ್ ಆಕ್ಸಿಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳಿದರೆ ಗಟ್ ಅಂದರೆ ಕರುಳುಗಳು, ಬ್ರೈನ್ ಅಂತ ಹೇಳಿದರೆ ನಮ್ಮ ಮೆದುಳು. ಮೆದುಳು ಮತ್ತು ಕರುಳುಗಳಿಗೆ ಒಂದು ಬಹಳಷ್ಟು ಹತ್ತಿರವಾದ ಒಂದು ಸಂಬಂಧವಿದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಕರುಳುಗಳ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದರೆ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದರೆ ನಿಮ್ಮ ಕರುಳುಗಳು ಸಹಿತ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಪೋಷಕಾಂಶಗಳು ಕರುಳಿನಿಂದನೇ ಮೆದುಳಿಗೆ ಹೋಗುತ್ತೆ ಮತ್ತು ಮೆದುಳಿನ ಒಂದು ಶಕ್ತಿಯಿಂದ ನಮ್ಮ ಕರುಳುಗಳು ಸಚಾಲಿತಗೊಳಿಸ್ತಾ ಇರ್ತವೆ. ಸೊ ಹೀಗಾಗಿ ಕರುಳು ಮತ್ತು ಮೆದುಳಿನ ಆರೋಗ್ಯ ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಎಲ್ಲರಿಗೂ ತಿಳಿದೇ ಇರುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಒಂದು ರಾಸಾಯನಿಕ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳಿದರೆ ನಮ್ಮ ನರಮಂಡಲದ ಶಕ್ತಿಯನ್ನು ಸರಿಯಾಗಿ ಇಡುವಂತಹ ಶಕ್ತಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಈ ಒಂದು ರಾಸಾಯನಿಕಗಳಿಗೆ ಇರುತ್ತೆ ಸ್ನೇಹಿತರೆ. ಈಗ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತರಲ್ಲಿ ವಿಟಮಿನ್ ಬಿ ಬಹಳಷ್ಟು ಮುಖ್ಯವಾದ ಒಂದು ವಿಟಮಿನ್ನು. ಇದೇ ನ್ಯೂರೋ ಟ್ರಾನ್ಸ್ಮಿಟರ್. ಇದು ನಮ್ಮ ದೇಹದ ವಿವಿಧ ಅಂಗಗಳಲ್ಲಿ ಪಸರಿಸಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೋ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಸರಿದೂಗಿಸುವಂಥ ಶಕ್ತಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳಿಗೆ ಇರುತ್ತೆ ಸ್ನೇಹಿತರೆ. ಸೊ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ವಿಟಾಮಿನ್ ಬಿ ಇದು ನಮ್ಮ ದೊಡ್ಡ ಕರುಳಿನಲ್ಲಿ ಒಂದು ಆಗುವಂತಹ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಹೀಗಾಗಿ ನಮ್ಮ ದೊಡ್ಡ ಕರುಳಿನಲ್ಲಿ ಬಹಳಷ್ಟು ಸೂಕ್ಷ್ಮ ಪೌಷ್ಟಿಕ ಅಂಶಗಳು ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ನಮ್ಮ ದೊಡ್ಡ ಕರುಳಿನಲ್ಲಿ ಆಗ್ತಾಯಿರುತ್ತೆ. ಸೊ ಇದಕ್ಕೆ ಮೂಲ ಕಾರಣಗಳು ಬಿಂದುವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ನಮ್ಮ ಕರುಳಿನಲ್ಲಿ ದೊಡ್ಡ ಕರುಳು ಮತ್ತು ಚಿಕ್ಕ ಕರುಳಿನಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು. ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಸರ್ವೇ ಸಾಮಾನ್ಯವಾಗಿ ಎರಡು ವಿಧವಾದ ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ. ಒಂದು ಕಮೆನ್ಸಾಲ್ ಬ್ಯಾಕ್ಟೀರಿಯಾಸ್ ಅಂದರೆ ರೋಗವನ್ನು ಕೊಡದೇ ಇರತಕ್ಕಂಥ ಮನುಷ್ಯನ ಆರೋಗ್ಯವನ್ನು ಕಾಪಾಡುವಂತಹ ಬ್ಯಾಕ್ಟೀರಿಯಾಗಳಿಗೆ ಕಮೆನ್ಸಾಲ್ ಬ್ಯಾಕ್ಟೀರಿಯಾಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಈ ಕಮೆನ್ಸಾಲ್ ಬ್ಯಾಕ್ಟೀರಿಯಾಸ್ ನಮ್ಮ ಚರ್ಮದ ಮೇಲೆ ಇರುತ್ತೆ, ನಮ್ಮ ವಿವಿಧ ಅಂಗಗಳಲ್ಲಿ ಇರುತ್ತೆ, ನಮ್ಮ ಜಠರದಲ್ಲಿ, ನಮ್ಮ ಕರುಳುಗಳಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಇರುತ್ತೆ. ಈ ಬ್ಯಾಕ್ಟೀರಿಯಾಗಳಲ್ಲಿ ಎರಡು ವಿಧವಾದ ಬ್ಯಾಕ್ಟೀರಿಯಾಗಳು ಮುಖ್ಯವಾಗಿ ಅಂತ ಹೇಳಿದರೆ ಒಳ್ಳೆಯ ಒಂದು ಬ್ಯಾಕ್ಟೀರಿಯಾಗಳು ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು. ಸೊ ಇವೆರಡರ ಮಧ್ಯೆ ಬಹಳಷ್ಟು ತಾಕಲಾಟ ನಡೀತಾನೆ ಇರುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾಗಳು ಜಾಸ್ತಿ ಒಂದು ಸಂಖ್ಯೆಯಲ್ಲಿತ್ತು ಅಂತ ಹೇಳಿದರೆ ಆರೋಗ್ಯ ತನ್ನಷ್ಟಾನೇ ಬರುತ್ತೆ. ಅದೇ ಕೆಟ್ಟ ಬ್ಯಾಕ್ಟೀರಿಯಾಗಳು ನಮಗೆ ದುಷ್ಪರಿಣಾಮವನ್ನು ಉಂಟು ಮಾಡಿ ನಮ್ಮ ರೋಗಗ್ರಸ್ತ ಸ್ಥಿತಿಯನ್ನು ಹೆಚ್ಚು ಮಾಡುವಂಥ ಬ್ಯಾಕ್ಟೀರಿಯಾಗಳು ನಮ್ಮ ಕರುಳಿನಲ್ಲಿತ್ತು ಅಂತ ಹೇಳಿದರೆ ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ನಮ್ಮ ಕರುಳಿನಲ್ಲಿ ಆಗದೇ ಇರುವ ಕಾರಣದಿಂದ ಮತ್ತು ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಸೂಕ್ಷ್ಮ ಪೌಷ್ಟಿಕ ಅಂಶಗಳ ಕೊರತೆಯಿಂದ ರೋಗಗ್ರಸ್ತ ಸ್ಥಿತಿ ಉಂಟಾಗುವುದು ಸರ್ವಸಾಮಾನ್ಯರಿಗೆ. ಸೊ ಹೀಗಾಗಿ ಗುಡ್ ಬ್ಯಾಕ್ಟೀರಿಯಾಸ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ನಾವು ಇದಕ್ಕೆ ಹೇಳ್ತೀವಿ ಸ್ನೇಹಿತರೆ.
ನಮ್ಮ ದೇಹದಲ್ಲಿ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಸಂಖ್ಯೆ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಆರೋಗ್ಯವಂತ ಶರೀರ ಮನಸ್ಸು ಮತ್ತು ಆರೋಗ್ಯಯುತ ದೇಹ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸರ್. ಸೊ ಹೀಗಾಗಿ ಗಟ್ ಹೆಲ್ತ್ ಈಸ್ ಬೆಸ್ಟ್ ಹೆಲ್ತ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ಗಟ್ ಹೆಲ್ತ್ ಅಂತ ಹೇಳಿದರೆ ಜಠರದ ಆರೋಗ್ಯ, ಕರುಳಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು, ಹೇಗೆ ಕಾಪಾಡಿಕೊಳ್ಳುವುದು ಅಂತ ಹೇಳಿದರೆ, ಈ ಗುಡ್ ಬ್ಯಾಕ್ಟೀರಿಯಾದ ಸಂಖ್ಯೆ, ಒಳ್ಳೆಯ ಒಂದು ಬ್ಯಾಕ್ಟೀರಿಯಾದ ಸಂಖ್ಯೆಯನ್ನು ನಾವು ಸರಿಯಾಗಿ ನಿಯಂತ್ರಿಸಲಿ, ಸರಿಯಾಗಿ ಇಟ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳಿದರೆ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಈ ಗುಡ್ ಬ್ಯಾಕ್ಟೀರಿಯಾಸ್ಗೆ ಏನು ಬೇಕು, ಅದಕ್ಕೆ ಆಹಾರ ಏನು ಅನ್ನೋದು ಮುಖ್ಯವಾಗುತ್ತೆ ಸ್ನೇಹಿತರು. ಯಾಕೆ ಅಂತೇಳಿದರೆ ಈ ಗುಡ್ ಬ್ಯಾಕ್ಟೀರಿಯಾಸ್ಗೆ ಮೊದಲನೇ ಒಂದು ಪೌಷ್ಟಿಕ ಅಂಶ ಅಂತೇಳಿದರೆ ಫೈಬರ್ಸ್. ನಾವು ತಿಂತಕ್ಕಂಥ ಆಹಾರ ಕಣಗಳಲ್ಲಿ ನಾರಿನ ಅಂಶ ಇತ್ತು ಅಂತ ಹೇಳಿದರೆ ಈ ಗುಡ್ ಬ್ಯಾಕ್ಟೀರಿಯಾಸ್ ಸಂಖ್ಯೆ ನಮ್ಮ ಒಂದು ಜಠರದಲ್ಲಿ ಬಹಳಷ್ಟು ಚೆನ್ನಾಗಿರುತ್ತೆ, ನಮ್ಮ ಒಂದು ಕರುಳುಗಳಲ್ಲಿ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದರೆ ಈ ನಾರಿನ ಅಂಶ ಈ ಒಳ್ಳೆಯ ಒಂದು ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಸೊ ಆಹಾರವನ್ನು ನೀವು ಕೊಟ್ಟಿದ್ದೇ ಆಯಿತು, ಅದನ್ನು ಪೌಷ್ಟಿಕವಾಗಿ ನೋಡ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ಆ ಗುಡ್ ಬ್ಯಾಕ್ಟೀರಿಯಾಸ್ ನಿಮ್ಮ ಜಠರದ ಆರೋಗ್ಯ, ಕರುಳಿನ ಆರೋಗ್ಯವನ್ನು ಸರಿಯಾಗಿ ಕಾಪಾಡುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಈ ಗುಡ್ ಬ್ಯಾಕ್ಟೀರಿಯಾಸ್ಗೆ ಅಥವಾ ಒಳ್ಳೆಯ ಬ್ಯಾಕ್ಟೀರಿಯಾಕ್ಕೆ ಬೇಕು ಅಂತ ಹೇಳಿದರೆ ಒಂದು ಆಹಾರ, ಇನ್ನೊಂದು ಅದರ ಒಂದು ಪುನರ್ಜನನ ಆಗುವಂತಹ ಕ್ರಿಯೆಯಲ್ಲಿ ಸಹಾಯ ಮಾಡುವಂತಹ ಪದಾರ್ಥಗಳು. ಸೊ ಅದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದರೆ ಅದರ ಪುನರ್ಜನನ ಆಗುವಂತಹ ಸಹಾಯಕಾರಿಯಾಗುವಂತಹ ಆಹಾರ ಕಣಗಳು ಅಂತ ಹೇಳಿದರೆ ಅದಕ್ಕೆ ಎರಡು ತರಹದ ಆಹಾರ ಕಣಗಳು ನಾವು ದೇಹಕ್ಕೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಎರಡು ತರಹದ್ದು ಅಂತಂದರೆ ಪ್ರೋಬಯೋಟಿಕ್, ಪ್ರೀಬಯೋಟಿಕ್ ಅಂತಲೂ ನಾವು ಹೇಳ್ತೀವಿ. ಈಗ ಬ್ಯಾಕ್ಟೀರಿಯಾಗಳು ತನ್ನಷ್ಟಕ್ಕೆ ತಾನೇ ಕಾಪಾಡ್ಕೊಳ್ಳಿಕ್ಕೆ ಬೇಕಾಗ್ತಕ್ಕಂಥದ್ದು ಆಹಾರ, ಮತ್ತು ಆಹಾರ ಅಷ್ಟೇ ಕೊಟ್ಬಿಟ್ರೆ ಸಾಲಲ್ಲ, ಅದಕ್ಕೆ ತನ್ನ ಒಂದು ಸಂಖ್ಯೆಯನ್ನು ಜಾಸ್ತಿ ಮಾಡಿ ಅದರ ಒಂದು ಸಂಖ್ಯೆಯನ್ನು ಸರಿಯಾದ ಒಂದು ಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಬೇಕು ಅಂತ ಹೇಳಿದರೆ ಅದರ ಒಂದು ರಾಸಾಯನಿಕ ಕ್ರಿಯೆಗಳು ನಡೀಲಿಕ್ಕೆ ಬೇಕಾಗ್ತಕ್ಕಂಥ ಪದಾರ್ಥಗಳು ಅದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಪ್ರೀಬಯೋಟಿಕ್, ಪ್ರೋಬಯೋಟಿಕ್ಗಳನ್ನು ನಾವು ಸರಿಯಾಗಿ ಸಮಸ್ಥಿತಿಯಲ್ಲಿ ತಿಂತ ಹೋದ್ವಿ ಅಂತ ಹೇಳಿದರೆ, ಈಗ ಪ್ರೀಬಯೋಟಿಕ್ ಅಂತ ಹೇಳಿದರೆ ಬಹಳಷ್ಟು ಪ್ರೀಬಯೋಟಿಕ್ಸ್ ನಾವು ತಿಂತೀವಿ, ಅದು ಮೊಸರು ಇದೆಯಲ್ಲ ಅದು ಪ್ರೋಬಯೋಟಿಕ್, ಮತ್ತು ನಾವು ಗಂಜಿಗಳನ್ನು ಮಾಡ್ತೀವಲ್ಲ ಅದು ಪ್ರೋಬಯೋಟಿಕ್ಸ್, ನಾವು ಮಾಡ್ತಕ್ಕಂಥ ಇಡ್ಲಿ, ದೋಸೆ ಇವು ಪ್ರೀಬಯೋಟಿಕ್ಸ್ ಅಂತ ಹೇಳಿದರೆ ನಾವು ಯಾವುದೇ ಒಂದು ಪದಾರ್ಥ, ಆಹಾರ ಪದಾರ್ಥವನ್ನು ಫರ್ಮೆಂಟೇಷನ್ ಮಾಡಿ ಮಾಡುವಂಥ ಒಂದು ಆಹಾರ ಪದಾರ್ಥ ಅದು ನಮ್ಮ ಕರುಳಿನ ಆರೋಗ್ಯಕ್ಕೆ ಬಹಳಷ್ಟು ಶಕ್ತಿಯನ್ನು ಕೊಡುತ್ತೆ ಮತ್ತು ಬಹಳಷ್ಟು ಆರೋಗ್ಯವನ್ನು ಕೊಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ನಮ್ಮ ಕರುಳಿಗೆ ಬೇಕಾಗ್ತಕ್ಕಂಥ ಪ್ರೀಬಯೋಟಿಕ್, ಪ್ರೋಬಯೋಟಿಕ್ಕನ್ನು ನಾವು ಸರಿಯಾದ ಒಂದು ಪ್ರಮಾಣದಲ್ಲಿ ದಿನಂಪ್ರತಿ ಕೊಡ್ತಾ ಇದ್ವಿ ಅಂತ ಹೇಳಿದರೆ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಗಟ್ ಹೆಲ್ತ್ ಈಸ್ ಬೆಸ್ಟ್ ಹೆಲ್ತ್ ಅಂತ ಎಲ್ಲರಿಗೂ ಹೇಳ್ತಾ ನಿಮ್ಮ ಗಟ್ ಹೆಲ್ತನ್ನು, ನಿಮ್ಮ ಕರುಳಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.